ಪಾಕಿಸ್ತಾನ ಪರವಾಗಿ ಘೋಷಣೆಯ ಆರೋಪ ಪ್ರತಿಪಕ್ಷ ಬಿಜೆಪಿ ನಾಯಕರಿಂದ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಮೆರವಣಿಗೆ ಇವತ್ತು ಅಧಿವೇಶನ ಬೇರೆ ಇರುವಂತ ಕಾರಣಕ್ಕೋಸ್ಕರ ಇನ್ನಷ್ಟು ಆಕ್ರೋಶ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಲಾಗ್ತಾ ಇದೆ ಬಿಜೆಪಿ ಹಿರಿಯ ಶಾಸಕ ಬಸರಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಶಾಸಕ ಪ್ರಭು ಚೌಹಾಣ್ ಸುನಿಲ್ ಕುಮಾರ್ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಮಹೇಶ್ ತೆಂಗಿನಕಾಯಿ ರವಿಕುಮಾರ್ ಸೇರಿದಂತೆ ಸಾಕಷ್ಟು ಜನ ಇದ್ದಾರೆ ಶಾಸಕರು ಅಧಿವೇಶನ ಬೇರೆ ಇರುವಂತ ಕಾರಣಕ್ಕೋಸ್ಕರ ಶಾಸಕರೆಲ್ಲ ಒಂದೆಡೆ ಇರುವಂತದ್ದು ಇನ್ನ ಮುನಿರತ್ನ ಅವರು ಕೂಡ ಇರುವಂತದ್ದು ರೀತಿಯಾಗಿ ಸಾಕಷ್ಟು ಜನ ಶಾಸಕರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ ಈಗಾಗಿ ಘೋಷಣೆ ಕೂಗ್ತಾರೆ ಮೊದಲಿಂದಾನೂ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಅದನ್ನ ಬಿಜೆಪಿ ಅವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಮುಸ್ಲಿಮರಿಗೆ ಅವರು ಒಲೈಸ್ತಾರೆ ಅದೆಲ್ಲ ಮೊದಲಿಂದಾನೂ ಯಾವತ್ತು ಶುರು ಬಿಜೆಪಿ ಶುರುವಾದಾಗಿಂದಾನೂ ಹೇಳ್ಕೊಂಡು ಬರ್ತಿದ್ದಾರೆ ಸರಿ ಇನ್ನು ರಾಜ್ಯಸಭಾ ಚುನಾವಣೆ ನೆನ್ನೆ ಎಸ್ಟಿ ಸಂಸ್ಥೆ ಕ್ಯಾಂಪಸ್ ವೋಟಿಂಗ್ ಮಾಡಿದರೆ ಕಾಂಗ್ರೆಸ್ ಪಕ್ಷ ಸೇರೋ ಬಗ್ಗೆ ಚರ್ಚೆಗಳಾಗ್ತಿದೆ ಕಾಂಗ್ರೆಸ್ ಪಕ್ಷ ಅನುದಾನ ಕೊಡ್ತಾರೆ ಅಂತ ಅವರು ಅವರು ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ರು ಅದೇ ಪ್ರಕಾರ ಅವರ ಆತ್ಮಸಾಕ್ಷಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳಿದೆ ಅಂತ ಆಯ್ತಲ್ಲ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ರು ಆ ಪ್ರಕಾರ ಮತ ಹಾಕಿದ್ದಾರೆ ಭಾರತದ ಬಾವುಟವನ್ನ ಹಿಡಿದು ಪಾದಯಾತ್ರೆಯನ್ನ ಮಾಡಲಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಾ ಬಿಜೆಪಿ ಶಾಸಕರುಗಳಿದ್ದಾರೆ ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಹಾಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರುವಂತ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ ಪ್ರಕ್ರಿಯೆ ನಡೆಯತಾ ಇದೆ ಚಾನೆಲ್ಗಳಲ್ಲಿ ತೋರಿಸಿದ್ದಾರೆ ಅದು ಆ ಕ್ಲಿಪ್ಪಿಂಗ್ಸ್ ಅನ್ನ ನಾವು ತೆಗೆದುಕೊಂಡು ಈಗ ಎಫ್ಐಎಸ್ ಅಲ್ಲಿ ಕೊಡ್ತಾ ಇದ್ದೀವಿ ಈಗಾಗಲೇ ಆ ಪ್ರಕ್ರಿಯೆ ನಡೀತಾ ಇದೆ ಇನ್ ದಿ ಮೀನ್ ಟೈಮ್ ನಾವು ಕೇಸನ್ನು ಕೂಡ ಸೋಮೋಟೋ ರಿಜಿಸ್ಟರ್ ಮಾಡಿದ್ದೀವಿ ಆನಂತರ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೇವೆ ಎಫ್ಎಸ್ಎಲ್ ನಲ್ಲಿ ಹೌದು ಯಾಕೆಂದ್ರೆ ಎರಡು ವರ್ಷನಿದೆ ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಅದಕ್ಕೆ ಸೈಂಟಿಫಿಕ್ ಆಗಿ ಗೊತ್ತಾದ್ರೆ ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನ ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅವನಿಗೆ ಏನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಅದು ಪ್ರಶ್ನೆ ಬರೋದಿಲ್ಲ ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಎಫ್ಎಸ್ಎಲ್ಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ ಸರಿ ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಿರೋದಷ್ಟೇ ಪೊಲೀಸ್ನವ್ರ ಚಿತ್ರೀಕರಣ ವಿಧಾನಸೌಧದಲ್ಲಿ ಅದೆಲ್ಲವನ್ನು ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದರೆ ಎಲ್ಲವನ್ನು ಮಾಡ್ತೇವೆ ಯಾವುದನ್ನು ಈಗ ಅಲ್ಲಿ ಯಾರಿದ್ರು ಅವ್ರ ಪಕ್ಕದಲ್ಲಿ ಯಾರಿದ್ರು ಈಗ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತಲ್ಲ ಪಕ್ಕದಲ್ಲಿ ಯಾರಿದ್ರು ಅವ್ರನ್ನ ಚಾನೆಲ್ಗಳಲ್ಲಿ ತೋರಿಸಿ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ವಿಧಾನಸೌಧದ ಮೆಟ್ಟಿಲುಗಳ ಮುಂಭಾಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಭಾರತದ ಫ್ಲಾಗ್ಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ಖಂಡಿಸ್ತಾ ಇದ್ದಾರೆ ಬಿಜೆಪಿಯ ಶಾಸಕರುಗಳು ಇದು ಅಸ್ತ್ರ ಅನ್ನೋದಕ್ಕಿಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಪ್ರತಿಯೊಬ್ಬರೂ ಕೂಡ ಖಂಡಿಸುವಂತ ಕೆಲಸನೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಅಲ್ಲ ಇದು ಪ್ರತಿಯೊಬ್ಬರು ಖಂಡಿಸುವಂತ ವಿಚಾರನೆ ಕೂಗಿದ್ದಾರೆ ಸೊ ಕೂಗಿದ್ದಾರೆ ಎನ್ನುವ ಆರೋಪವನ್ನು ಮಾಡ್ತಾ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಬಿಜೆಪಿಯ ವಿಧಾನಸಭೆಯ ಶಾಸಕರುಗಳು ವಿಧಾನ ಪರಿಷತ್ನ ಶಾಸಕರುಗಳು ಇದ್ದಾರೆ ಎಂಎಲ್ಸಿಗಳು ಎಂಎಲ್ಎಗಳು ಒಟ್ಟಿಗೆ ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಮುಂದಾಗಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಇವತ್ತು ವಿಧಾನಸಭಾ ಅಧಿವೇಶನ ಕೂಡ ನಡೀತಾ ಇದೆ ಅಧಿವೇಶನದಲ್ಲಿ ಇದರಿಂದ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ವಿರುದ್ಧವಾಗಿ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಸಜ್ಜಾಗಿದೆ ಅದಕ್ಕೂ ಮುಂಚಿತವಾಗಿ ಪ್ರತಿಪಕ್ಷ ನಾಯಕ ಅಶೋಕ್ ಮತ್ತೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಕೋಡ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಶಾಸಕರು ಮತ್ತೆ ಪರಿಷತ್ ಸದಸ್ಯರು ಈಗಾಗಲೇ ಮೆರವಣಿಗೆ ಮುಖಾಂತರವಾಗಿ ವಿಧಾನಸೌಧಕ್ಕೆ ಬಂದಿರುವಂತದ್ದು ಆ ಮುಖಾಂತರವಾಗಿ ಒಂದು ರೀತಿ ಏನೋ ಭಾರತದ ಫ್ಲಾಗ್ಗಳನ್ನು ಹಿಡಿಯೋದ್ರ ಮುಖಾಂತರವಾಗಿ ಒಂದು ರೀತಿ ಭಾರತ್ ಮಾತಕ್ಕೆ ಜಯ ಅನ್ನೋ ಒಂದು ಘೋಷಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾ ಇದೆ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಇದು ಈಗ ಶಾಸಕರು ಪ್ರತಿಭಟನೆ ಅಂದ್ರೆ ಕೆಂಗಲ್ ಗೇಟ್ ನ ಮುಂಭಾಗದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಕೂಗಿ ಸರ್ಕಾರದ ವಿರುದ್ಧವಾಗಿ ಅಂದ್ರೆ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ಇದೀಗ ಸದನದ ಒಳಗಡೆ ತೆರಳಿರುವಂತದ್ದು ಸದನದಲ್ಲೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡಮಾಡಿಕೊಡುವಂತದ್ದು ಯಾಕಂದ್ರೆ ಒಂದು ಕಡೆಗೆ ಸರ್ಕಾರದಿಂದ ಇವತ್ತು ಬಜೆಟ್ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರತಿಪಕ್ಷ ಬಿಜೆಪಿ ನಿನ್ನೆ ಏನು ನಾಸಿರ್ ಹುಸೇನ್
ಹುಸೇನ್ ಅವರ ಪರ ಬೆಂಬಲಿಗರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡಿದ್ರು ಕೂಗಿದ್ರು ಆ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಮುಗಿ ಬೀಳೋದಕ್ಕೂ ಕೂಡ ಸಜ್ಜಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ 18 ಕನ್ನಡ ವಿಧಾನಸೌಧ. ಇವತ್ತು ಅಧಿವೇಶನದ ಒಳಗಡೆ ಗದ್ದಲ ಏರ್ಪಡೋದ್ರಲ್ಲಿ ನೋ ಡೌಟ್. ನಿನ್ನೆ ಹೇಳಿದ್ರು ಇದನ್ನ ಪ್ರಶ್ನೆ ಮಾಡ್ತೀವಿ ನಾವು ಅಂತ. ವಿವಾದ ಮುಜುಗರ ಕಾಂಗ್ರೆಸ್ಗೆ ಈ ವಿಚಾರ ಹೇಗೆ ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಯತ್ನಾಳ್ ನೋಡೋಣ. ನಮ್ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಸರ್, ನಿನ್ನೆ ನಡೆದಂತ ಘಟನೆ ಎಷ್ಟು ಮಟ್ಟಿಗೆ ಸರಿ ಸರ್, ನೀವು ಹಿರಿಯ ಶಾಸಕರಾಗಿ ಹೇಳೋದಾದ್ರೆ ನೋಡಿ ಸರ್, ಈಗ ವಿಧಾನಸಭೆ ಒಳಗನೆ ದೇಶ ವಿರೋಧಿ ಘೋಷಣೆಗಳು, ಯಾವುದೋ ಒಂದು ದೇಶದ ಪರವಾಗಿ ಘೋಷಣೆ ಕೊಡುವಂತದ್ದು ಅಕ್ಷಮ್ಯ ಅಪರಾಧ. ಮತ್ತು ಇಷ್ಟೇ ಅಲ್ಲ, ಅಲ್ಲಿ ರಾಜ್ಯಸಭೆಯಲ್ಲಿ ಚುನಾಯಿತನಾದಂತ ವ್ಯಕ್ತಿ ಪತ್ರಕರ್ತರ ಮೇಲೇನೆ ಧಮಕಿ ಹಾಕ್ತಾನೆ, ಏ ನಡಿರೋ ತಳ್ಳಿ ಅಂದ್ರೆ ಇವನ ಪ್ರಚೋದನೆ ಇಲ್ಲಾರ್ದೇನೆ ಆಗಿಲ್ಲ. ಇವನಿಂದ ದೊಡ್ಡ ಶಕ್ತಿ ಇದೆ, ಅದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸ್ವತಃ ಡಿ ಕೆ ಶಿವಕುಮಾರ್ ಹೇಳ್ತಾನೆ, ಮೈ ಬ್ರದರ್ಸ್ ಬ್ರದರ್ಸ್ಗಳು. ನಮ್ಮ ಅನ್ನೇನು ಹೇಳೇನು ಹೋದ ವಾರನೇ, ಈ ರಾಜ್ಯದಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರ ಒಂದು ನೈತಿಕ ಸ್ಥಿರ ಹೆಚ್ಚಾಗಿದೆ, ಅವರು ಪೊಲೀಸರಿಗೂ ಅನಿಸ್ತಾ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಭಯ ಅನ್ನುವಂಥದ್ದು ಹೋಗಿದೆ. ಇವತ್ತೇನೇ ಆದ್ರೂ ಇವತ್ತು ಹಿಂದೂ ಕಾರ್ಯಕರ್ತ ಮೇಲೆ ಏನು ದಬ್ಬಾಳಿಕೆ ಆದ್ರೂ ಸಹ ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಸಹ ಬಿಜೆಪಿಯವರು ಯಾರೇ ಸಾಮಾಜಿಕ ಜಾಲತಾಣದಲ್ಲಿ ಏನು ಬರೆದ್ರೂ ರೈಟಿಂಗ್ನಾಗ ತೊಗೊಂಡ್ಬಿಡ್ತಾ ಇದ್ದಾರೆ. ಪರಿಸ್ಥಿತಿ ಹಿಂಗಿದೆ. ಇದು ಇದೇ ರೀತಿ ಕೋಪಕ್ಕೆ ಹೋದರೆ ಕರ್ನಾಟಕದಲ್ಲಿ ಒಂದು ರೀತಿ ದೊಡ್ಡ ಅಶಾಂತಿ ನೆಲೆಯೂರ್ತದೆ, ದೇಶದ್ರೋಹಿಗಳಿಗೆ ಒಂದು ಪ್ರಚೋದನೆ ಕೊಟ್ಟಂಗ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಮಾತನಾಡ್ತಿದ್ದಾರೆ ನೋಡೋಣ. ನಿನ್ನೆ ರಾಜ್ಯಸಭೆ ಚುನಾವಣೆ ಆದ ನಂತರ ಇದೇ ಅಂಗಳದಲ್ಲಿ ಮಾಧ್ಯಮದ ಸೋದರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಹೊರಗೆ ಬಹುಶಃ ಏನು ನಿಮ್ಮ ಮುಖಾಂತರ ಆ ಘಟನೆ ತಿಳಿದು ಬಂದಿದೆ, ಅದು ನಿಜವಾಗಿದ್ದಲ್ಲಿ ಅದು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಅಂಥವ ಯಾವುದೇ ಶಕ್ತಿ ಪತ್ತೆ ಹಚ್ಚಿಕೊಂಡು ಅವರಿಗೆ ಕಠಿಣವಾದ ಕ್ರಮವನ್ನು ತೆಗೊಳ್ಬೇಕು. ಈ ಸಂಪೂರ್ಣದ ಯಾಕಿದ್ರೆ ನಮ್ಮ ವ್ಯಾಪ್ತಿಗೆ ಬರುವುದು, ಇದು ಹೊರಗೆ ಅಸೆಂಬ್ಲಿ ಹೊರಗೆ ನಡೆದಂಥದ್ದು, ನಮ್ಮದು ಫಸ್ಟ್ ಫ್ಲೋರ್ ಆಫೀಸ್ ಮಾತ್ರ ಅಲ್ಲಿ ಇರುವಂಥದ್ದು ನಮಗೆ ವ್ಯಾಪ್ತಿಗೆ. ಇದು ಗೃಹ ಇಲಾಖೆಗೆ ಬರುವಂಥ ಪ್ರದೇಶವತ್ತಾಗಿದೆ. ಅದಕ್ಕೆ ನಾನು ಗೃಹ ಸಚಿವರಿಗೆ ನಾನು ಚರ್ಚೆ ಮಾಡಿ ಅದನ್ನು ಸೂಚಿಸ್ತೇನೆ, ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಇದು ಆಗಿದೆ ಇಲ್ವಾ, ಆಗಿದ್ದಲ್ಲಿ ಯಾರು ಆ ಗುಂಪಲ್ಲಿ ಹೇಗೆ ಅವ್ರು ಬಂದ್ರ, ಅಥವಾ ಗುಂಪಲ್ಲಿ ಜೊತೆ ಇದ್ದವರ, ಗುಂಪಲ್ಲಿ ನುಸುಲಿಕೊಂಡವರ ಯಾವುದು ಏನಂತೇಳಿ ಆ ಸ್ಪಷ್ಟವಾದ ಆ ಚಿತ್ರಣದೊಂದಿಗೆ ಬಹುಶಃ ಜನರಿಗೆ ಅವರೆಲ್ಲ ಸಂಶಯನ ಬಗೆಹರಿಸಬೇಕು. ಅದು ಆಗಿದ್ದಲ್ಲಿ ಅದು ಯಾರೇ ಆದರೂ ಕೂಡ ಅಂಥವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕು, ಕ್ರಮ ಕೈಗೊಳ್ಬೇಕಂತ ನಾನು ಮಾನ್ಯ ಗೃಹ ಸಚಿವರ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಲು ಸೂಚಿಸ್ತೇನೆ. Yesterday, BJP claims that pro-Congress supporters shouted Pakistan Zindabad. You are the Speaker of the House. It happened in the premises of Vidhan Sabha. How do you see this? See, now... ಸೊ ಯೋಟಿ ಖಾದರ್ ಅವರು ಹೇಳ್ತಾ ಇದ್ರು, ನಾನು ವ್ಯಾಪ್ತಿಗೆ ಬರೋದಿಲ್ಲ, ಆದರೂ ಕೂಡ ಗೃಹ ಸಚಿವರಿಗೆ ನಾನು ಹೇಳ್ತೀನಿ ಸರಿಯಾದಂಥ ತನಿಖೆಯನ್ನು ಮಾಡಿ ಏನಾಗಿದೆ ಅನ್ನುವಂಥದ್ದು ಬಗ್ಗೆ ಮಾಹಿತಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತ ಎರಡು ವಿಚಾರ ಮೆನ್ಷನ್ ಮಾಡಿದ್ರು ಯತ್ನಾಳವರಾಗಿರ್ಬೋದು ಯೋಟಿ ಖಾದರ್ ಅವರು. ಮಾಧ್ಯಮದವ್ರ ಜೊತೆನೂ ಕೂಡ ನಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸರಿಯಾಗಿ ನಡ್ಕೊಂಡು ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾರೆ ರೀ, ಆ ರೀತಿಯಾಗಿ ಆದಂಥ ಘಟನೆಯ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ. ಒಂದು ಸೌಜನ್ಯ ಅನ್ನೋದಿರಬೇಕು ಯಾವುದೇ ವ್ಯಕ್ತಿಗಾಗಲಿ, ಅದರಲ್ಲೂ ಎರಡನೇ ಬಾರಿ ಬೇರೆ ಗೆದ್ದಿರುವಂತಹ ನಾಯಕ ಸೌಜನ್ಯ ಇರಬೇಕು ಮಾತನಾಡ್ಬೇಕಾದ್ರೆ ಮಾಧ್ಯಮದ ಮುಂದೆ. ಏನು ಮಾತನಾಡಿ, ನಿಮ್ಗೆ ಮಾತನಾಡ್ಲಿಕ್ಕೆ ಆಗೋದಿಲ್ವಾ, ಇಲ್ಲ ರೀ ನಮ್ಗೆ ಗೊತ್ತಿಲ್ಲ ನೋಡ್ತೀನಿ ಅನ್ನುವಂಥದ್ದಾದರೂ ಬರಬೇಕು, ಇಲ್ಲ ಆ ರೀತಿಯಾಗಿ ಕೂಗಿಲ್ಲ ಅಂತನಾದರೂ ಹೇಳಬೇಕು, ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅಂತನಾದರೂ ಹೇಳಬೇಕು. ಅದ್ಯಾವುದೂ ಕೂಡ ಇಲ್ಲ, ಪ್ರಶ್ನೆ ಮಾಡುವಂಗೆ ಇಲ್ಲ ಈ ವ್ಯಕ್ತಿಗೆ. ಪ್ರಶ್ನಾತೀತ ನಾಯಕ ರೀತಿಯಲ್ಲಿ ವರ್ತಿಸಿದ್ದಂಥದ್ದು ನಾಸಿರ್ ಹುಸೇನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.